ನೋಡಿ, ಸಂವಿಧಾನ ಬದಲಾವಣೆ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದ್ದಾರೆ. ಇವರು ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ. ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂಥದ್ದು ನಡೀತಾ ಇದೆ. ಸಂವಿಧಾನ ಬದಲಾವಣೆ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಇದು ಭಾಳ ಕಳೆದ ಹದಿನೈದು ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡುವಂಥ ಮನಸ್ಸು ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಸರಿ, ಏನು ವಾಲ್ಮೀಕಿ ನಿಗಮದ ಹಗರಣ ಆಗಿದೆ, ಈಗಲೂ ಸಹ ಇನ್ನು ಸಚಿವ ಸ್ಥಾನ ಸಚಿವರು ನಾಗೇಂದ್ರ ರಾಜೀನಾಮೆ ಪಡೀತಿಲ್ಲ, ಯಾವ ರೀತಿ ಹೋರಾಟ ಇರ್ತದೆ? ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆನೂ. ನಾನು ಒಂದು ಹೇಳ್ತೀನಿ, ಇಮಿಡಿಯೇಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತೊಗೊಂಡು ಬರಲಿ, ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಇಷ್ಟೊಂದು ಪ್ರೈವಾಪೇಶಿಯ ಹಗರಣ ಆದ ಮೇಲೂ ಸಹಿತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಕೆ ಗೆಟ್ಟವಂಥ ಸರ್ಕಾರ ಅಂತ, ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆ ತೊಗೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.